ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಿಡಿ ಮತ್ತು ಆಡಿಯೋ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ ಹೌದು ಕರೆಕ್ಟ್ ಆಗಿ ಮಾರ್ಚ್ ಬಂದೇ ಎರಡು ವರ್ಷ ಆಗತ್ತೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಹೊರಬಂದು ಆ ಎರಡು ವರ್ಷದಿಂದ ಸುಮ್ನೆ ಇದ್ದಂತ ರಮೇಶ್ ಜಾರಕಿಹೊಳಿ ಇದೀಗ ಸಿಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನನ್ನ ಈ ಸಿಡಿ ಷಡ್ಯಂತ್ರದಲ್ಲಿ ಮಹಾನಾಯಕನೊಬ್ಬ ಇದ್ದಾನೆ ಅಂತ ಹೇಳ್ತಾ ಇದ್ದ ರಮೇಶ್ ಜಾರಕಿಹೊಳಿ ಇದೀಗ ಆ ಮಹಾನಾಯಕ ನಾಯಕ ಮತ್ತಾರು ಅಲ್ಲ ಡಿ ಕೆ ಶಿವಕುಮಾರ್ ಅನ್ನುವಂತ ವಿಚಾರವನ್ನ ಜಗಜ್ಜಾಹಿರು ಮಾಡಿದ್ದಾರೆ ಸುದ್ದಿಗೋಷ್ಠಿಯನ್ನ ಮಾಡಿ ಡಿ ಕೆ ಶಿವಕುಮಾರ್ ಏನೆಲ್ಲ ಆಟ ಆಡಿದ್ದಾರೆ ನನ್ನ ವಿಚಾರದಲ್ಲಿ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ಒಂದು ಆಡಿಯೋ ರಿಲೀಸ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಆಡಿಯೋದಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮಾತನಾಡಿದ್ದಾರೆ ಎನ್ನುವಂತಹ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಇದು ಕೇವಲ ಝಲಕ್ ಮಾತ್ರ ಇದೇ ರೀತಿಯ ಹತ್ತರಿಂದ ಇಪ್ಪತ್ತು ಆಡಿಯೋ ಅಂಡ್ ವಿಡಿಯೋ ನನ್ನ ಬಳಿ ಇದೆ ಅಂತ ಹೇಳಿಕೊಂಡಿದ್ದಾರೆ ರಾಜಕೀಯವಾಗಿ ಡಿಕೆ ಶಿವಕುಮಾರ್ ಅವರ ಭವಿಷ್ಯವನ್ನ ಮುಗಿಸಿಗೆ ತೀರ್ತೀನಿ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ಸ್ಫೋಟಕ ಹೇಳಿಕೆ ನೀಡಿದಂತ ಜಾರಕಿಹೊಳಿ ಡಿಕೆಶಿ ಗೆಳತಿಯ ಮನೆ ಲಂಡನ್ನಲ್ಲಿದೆ ಅನ್ನುವಂತ ಮತ್ತೊಂದು ಬಾಂಬನ್ನು ಕೂಡ ಹಾಕಿದ್ದಾರೆ ಈ ಕುರಿತು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆಯಲ್ಲಿ ಡಿಕೆಶಿ ಹಣ ಹೂಡಿದ್ದಾರೆ ಹೆಬ್ಬಾಳ್ಕರ್ ಸಕ್ಕರೆ ಕಾರ್ಖಾನೆ ಡಿಕೆಶಿಯ ಕಪ್ಪು ಹಣ ಸಹಕಾರಿ ಬ್ಯಾಂಕ್ ಕೋಟ್ಯಾಂತರ ಅವ್ಯವಹಾರವಾಗಿದೆ ಲಂಡನ್ ದುಬೈನಲ್ಲಿ ಮನೆಗಳ ಡಿಕೆಶಿಯ ಕೋಟ್ಯಾಂತರ ಆಸ್ತಿ ಲಂಡನ್ ಅವರ ಗೆಳತಿಯ ಮನೆ ಕೂಡ ಲಂಡನ್ ನಲ್ಲಿ ಇದೆ ಅಂತ ಗುಡುಗಿದ್ದಾರೆ ಈ ಕುರಿತು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ನಾನು ಸಹಕಾರ ಸಚಿವನಾಗಿದ್ದಾಗ ಕಡತ ತಂದಿದ್ದ ಹತ್ತು ಸಾವಿರ ಕೋಟಿ ಕಡತ ತೆರವುಗೊಳಿಸಲಿಲ್ಲ ಸಕ್ಕರೆ ಕಾರ್ಖಾನೆಗೆ ಡಿಕೆಶಿ ಹಣ ಹೂಡಿದ್ದಾನೆ ಹೆಬ್ಬಾಳ್ಕರ್ ಸಕ್ಕರೆ ಕಾರ್ಖಾನೆಯಲ್ಲಿ ಡಿಕೆಶಿ ಕಪ್ಪು ಹಣ ಇದೆ ಸಹಕಾರಿ ಬ್ಯಾಂಕ್ನಲ್ಲಿ ಕೋಟಿ ಗಟ್ಟಲೆ ಆ ವ್ಯವಹಾರ ನಡೆದಿದೆ ಅಂತ ಆರೋಪಿಸಿದ್ದಾರೆ ಅದಲ್ಲದೆ ಕೆ ಶಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋದಲ್ಲಿ ನನಗೆ ಕೋಟಿ ಕೋಟಿ ಆಸ್ತಿ ಇದೆ ಲಂಡನ್ನಲ್ಲಿ ಮನೆ ಇದೆ ದುಬೈಯಲ್ಲಿ ಮನೆ ಇದೆ ಮುಂಬೈಯಲ್ಲಿ ಫ್ಲಾಟ್ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಕ್ರಮ ಹಣ ಸಂಗ್ರಹ ವಿಚಾರದಲ್ಲಿ ರೇಡ್ ಆದಂತಹ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಐವತ್ತರಿಂದ ಎಂಬತ್ತು ಕೋಟಿ ಹಣ ಸಿಕ್ಕಿತ್ತು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಇದೆಲ್ಲವೂ ಕೂಡ ಇದೀಗ ಚರ್ಚೆಗೆ ಕಾರಣವಾಗಿದೆ ಐವತ್ತರಿಂದ ಎಂಬತ್ತು ಕೋಟಿ ಹಣ ಎಲ್ಲಿತ್ತು ಯಾರ್ದು ದಾಖಲೆ ಇತ್ತ ಅಷ್ಟೆಲ್ಲ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಜೈಲಿನಿಂದ ಆಚೆ ಬಂದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಇಡಿ ಅಥವಾ ಸಿಬಿಐ ದಾಳಿಯಾದಂತ ಸಂದರ್ಭದಲ್ಲಿ ಎರಡರಿಂದ ಮೂರು ವರ್ಷ ಜೈಲಿನಲ್ಲಿ ಲಾಕ್ ಆಗೋದು ಫಿಕ್ಸ್ ಆದರೆ ಡಿಕೆ ಶಿವಕುಮಾರ್ ಮಾತ್ರ ಕೇವಲ ಎರಡು ತಿಂಗಳಿಗೆ ಆಚೆ ಬಂದಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಎಲ್ರಿಗೂ ಅನ್ಸೋದು ಡಿ ಕೆ ಶಿವಕುಮಾರ್ ಏನಾದ್ರೂ ಒಳಗೊಳಗೆ ಒಪ್ಪಂದ ಮಾಡಿದ್ದಾರೆ ಅಧಿಕಾರಿಗಳ ಜೊತೆಗೆ ಅಂತ ಅದೇ ಮಾತನ್ನ ರಮೇಶ್ ಜಾರಕಿಹೊಳಿ ಕೂಡ ಇದೀಗ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಿಡಿ ಮಾಡಿ ಜೀವನ ಮಾಡಿದ್ದಾನೆ ಹಲವರ ಸಿ ಡಿ ಆತನ ಬಳಿ ಇದೆ ಐಎಎಸ್ ಐ ಪಿ ಎಸ್ ಆಫೀಸರ ಸಿಡಿ ಇದೆ ಅಲ್ಲದೆ ಕಾಂಗ್ರೆಸ್ನ ಕೆಲವು ನಾಯಕರದ್ದೇ ಸಿಡಿ ಇದೆ ಸಿಡಿ ರಾಜಕಾರಣವನ್ನು ಮಾಡ್ತಾ ಇದ್ದಾನೆ ಕೆ ಶಿವಕುಮಾರ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಕಾಂಗ್ರೆಸ್ನಲ್ಲೂ ಕೂಡ ಡಿ ಶಿ ವಿರುದ್ಧ ಯಾರೂ ಮಾತನಾಡೋದಿಲ್ಲ ನನ್ನ ಸಿಡಿಯನ್ನು ತಯಾರು ಮಾಡಿದ್ದು ಕೂಡ ಇದೇ ಕೆ ಶಿವಕುಮಾರ್ ಇದೇ ಸಿಡಿಯನ್ನ ಇಟ್ಕೊಂಡು ಷಡ್ಯಂತ್ರ ಮಾಡಿ ಅವನನ್ನು ಕೂಡ ರಾಜಕೀಯವಾಗಿ ಮುಗಿಸ್ತೀನಿ ನನ್ನ ವ್ಯಕ್ತಿತ್ವ ಹೇಗೆ ಹಾಳು ಮಾಡಿದ್ರು ಅದೇ ರೀತಿಯಾಗಿ ಆತನ ವ್ಯಕ್ತಿತ್ವವನ್ನು ಕೂಡ ಹಾಳು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ಹಿಸ್ಟರಿಯನ್ನು ನೋಡಿ ಎಚ್ಎಂಟಿ ವಾಚ್ ವಾಚನ ಕಡ್ಕೊಂಡು ಹರಿದೋಗಿರೋ ಪ್ಯಾಂಟ್ ಅನ್ನ ಹಾಕೊಂಡಿದ್ದೋನು ಇವತ್ತು ನೂರಾರು ಕೋಟಿ ಆಗಿದ್ದು ಹೇಗೆ ಆತನ ಹಿಸ್ಟರಿಯೇ ಆ ರೀತಿ ಆಗಿದೆ ಆತನದೊಂದು ಟೆಂಟ್ ಇತ್ತು ಕನಕಪುರದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದ ಮೇಲೆ ಬ್ಲೂ ಫಿಲಂ ಅನ್ನು ತೋರಿಸ್ತಾ ಇದ್ದ ಆಗ್ಲೇನೆ ನೂರು ರೂಪಾಯಿ ಟಿಕೆಟ್ ಇತ್ತು ಆ ರೀತಿಯಾಗಿ ಈಗ ಅದೇ ವಿಚಾರದಲ್ಲಿ ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ರಾಜಕೀಯವನ್ನ ಮಾಡ್ತಾ ಇದ್ದಾನೆ ದುಡ್ಡನ್ನ ಮಾಡ್ತಾ ಇದ್ದಾನೆ ಹೇಸಿಗೆ ತಿನ್ನುವ ಕೆಲಸವನ್ನ ಮಾಡ್ತಾ ಇದ್ದಾನೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಕಾದು ಹೊಡಿಬೇಕು ಅಂತ ಕಾಯ್ತಾ ಇದ್ದ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಎಲ್ಲಾ ವಿಚಾರವನ್ನ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಎಲೆಕ್ಷನ್ ಟೈಮ್ ನಲ್ಲಿ ಸಿಎಂ ಆಗ್ಬೇಕು ಅನ್ನುವಂತ ಕನಸನ್ನ ಕಂಡಿರುವ ಮಹಾನ್ ನಾಯಕನಿಗೆ ಇದು ಯಾವೆಲ್ಲ ಸಂಕಷ್ಟ ಯಾವೆಲ್ಲ ಸಮಸ್ಯೆಯನ್ನ ತಂದು ಒಡ್ಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಿಬಿಐಗೆ ಏನಾದರೂ ಈ ಪ್ರಕರಣವನ್ನು ವಹಿಸಿದ್ರೆ ಅದು ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ತೂಗು ನೇತಾಡ್ತಾ ಇದೆ ಅದರ ಜೊತೆಗೆ ಈ ಸಿಡಿ ಪ್ರಕರಣ ಯಾವ ರೀತಿಯಾಗಿ ಮುಳುವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು